ಮಗುವಿನ ಮೊರೆ ಎನ್ನುವಂತ ಪದ್ಯವನ್ನ ನೋಡೋಣ ಈ ಪದ್ಯವನ್ನ ನಮಗೆ ಸಿದ್ದಯ್ಯ ಪುರಾಣಿಕರವರು ಬರೆದಿದ್ದಾರೆ ಇವರ ಕಾವ್ಯನಾಮ ಕಾವ್ಯಾನಂದ ಇವರು ಕಾವ್ಯಾನಂದ ಎನ್ನುವಂತ ಕಾವ್ಯನಾಮದಲ್ಲಿ ಪದ್ಯಗಳನ್ನೆಲ್ಲ ಬರೀತಾ ಇದ್ದರು ಹಾಗಾದ್ರೆ ಸಿದ್ದಯ್ಯ ಪುರಾಣಿಕರವರ ಪರಿಚಯವನ್ನ ನೋಡೋಣ ಸಿದ್ದಯ್ಯ ಪುರಾಣಿಕರವರು ಕ್ರಿಸ್ತಶಕ 1918 ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಧ್ಯಾನಪುರ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಪಂಡಿತ ಕಲ್ಲಿನಾಥ ಶಾಸ್ತ್ರಿ ಪುರಾಣಿಕ ತಾಯಿ ದಾನಮ್ಮ ಪುರಾಣಿಕ ಇವರು ಧ್ಯಾನಪುರ ಎಂಬಂತ ಗ್ರಾಮದಲ್ಲಿ 1918 ರಲ್ಲಿ ಜನಿಸುತ್ತಾರೆ ಹಾಗೆ ಇವರ ತಂದೆ ಪಂಡಿತ ಕಲ್ಲಿನಾಥ ಶಾಸ್ತ್ರಿ ಪುರಾಣಿಕ ಹಾಗೂ ಇವರ ತಾಯಿ ದಾನಮ್ಮ ಪುರಾಣಿಕ ಇವರು ಬಾಲ್ಯದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣವಿದ್ದ ಮನೆಯಲ್ಲಿ ಬೆಳೆದಿದ್ದರಿಂದ ಸಹಜವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು ವಚನೋಧ್ಯಾನದ ಅನುಭವಿ ಬಿರುದಾಂಕಿತರು ಇವರು ವಚನೋಧ್ಯಾನದ ಅನುಭವಿ ಅಂತ ಬಿರುದನ್ನ ಕೂಡ ಹೊಂದಿದ್ರು ಕಾವ್ಯನಂದ ಎನ್ನುವಂತ ಕಾವ್ಯನಾಮಾಂಕಿತರಾಗಿದ್ದರು ಹಾಗೆ ಐಎಎಸ್ ಸ್ಥಾನಾಲಂಕೃತರು ಆಗಿದ್ದರು ಅಂದ್ರೆ ಐಎಎಸ್ ಆಫೀಸರ್ ಕೂಡ ಇವರು ಆಗಿದ್ದರು ಇವರು ಜಲಪಾತ ಕರುಣಾ ಶ್ರಾವಣ ಮಾನಸ ಸರೋವರ ಮೊದಲು ಮಾನವನಾಗು ವಚನೋಧ್ಯಾನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಹಾಗೂ ಗುಲ್ಬರ್ಗಾದಲ್ಲಿ ನಡೆದ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವು ಸಂದಿದೆ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ನೀಡಿದೆ ಹಾಗೆ ಇವರು ಗುಲ್ಬರ್ಗಾದಲ್ಲಿ ನಡೆದಂತ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಹೊಂದಿದ್ರು ಹಾಗಾದ್ರೆ ಈ ಪದ್ಯದಲ್ಲಿ ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಆರಕ್ಕೆ ಏರಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ನಮ್ಮ ಬಾಳು ಅಂತ ಒಂದು ಮಾತಿದೆ ಆ ತರ ನಮ್ಮ ಬಾಳು ಆಗಬಾರದು ಈ ಗಾದೆ ಮಾತಲ್ಲಿ ಏನಿದೆ ಅಂದ್ರೆ ನಾವು ಏನಾದರೂ ಮಾನವನಾಗಿ ಹುಟ್ಟಿದ ಮೇಲೆ ನಾವು ಏನಾದರೂ ಸೇವೆಯನ್ನ ಸಲ್ಲಿಸಬೇಕು ನಾವು ದೇಶಕ್ಕಾಗಿ ಏನಾದರೂ ಕೂಡ ಒಂದು ಕೊಡುಗೆಯನ್ನ ಕೊಡಬೇಕಾಗುತ್ತೆ ಓಕೆ ನಮಗೆ ನಾವು ಏನು ಮಾಡ್ಕೊಂತೀವಿ ಅನ್ನೋದಲ್ಲ ನಾವು ದೇಶಕ್ಕೋಸ್ಕರ ಏನು ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಅಥವಾ ನಮ್ಮ ಸುತ್ತಮುತ್ತಲಿನವರಿಗೋಸ್ಕರನಾದರೂ ಕೂಡ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಇಲ್ಲ ಅಂತಂದ್ರೆ ಮೂರಕ್ಕೂ ಆರಕ್ಕೆ ಏರಲಿಲ್ಲ ಅಂದ್ರೆ ಉನ್ನತ ಸ್ಥಾನಕ್ಕೆ ಹೋಗಲಿಲ್ಲ ಆದರೆ ಮೂರಕ್ಕೆ ಇಳಿಲಿಲ್ಲ ಕೆಳಗೂ ಕೂಡ ನಾವು ಇಳಿಲಿಲ್ಲ ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ ಆತರ ನಮ್ಮ ಬಾಳು ಆಗಬಾರದು ಇದ್ದಲ್ಲೇ ನಮ್ಮ ಬಾಳು ಇರಬಾರದು ಹುಟ್ಟಿದ ಮೇಲೆ ನಾವು ಏನಾದರೂ ಒಂದು ಸಾಧನೆಯನ್ನ ಮಾಡಲೇಬೇಕು ಇಲ್ಲ ಅಂದ್ರೆ ನಮ್ಮ ಬಾಳು ವ್ಯರ್ಥವಾಗುತ್ತೆ ಸದಾ ಪ್ರಯತ್ನ ಮಾಡ್ತಾನೆ ಇರಬೇಕು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಮ್ಮಲ್ಲಿ ನಮಗೆ ಎಷ್ಟು ಶಕ್ತಿ ಇರುತ್ತೋ ಸಾಮರ್ಥ್ಯ ಇರುತ್ತೋ ಅಲ್ಲಿವರೆಗೂ ನಾವು ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು ಸಾಧನೆ ಮಾಡುವವರೆಗೂ ನಾವು ಪ್ರಯತ್ನವನ್ನ ಮಾಡ್ತಾ ಇರಬೇಕು ಆಗ ನಮ್ಮ ನಾವು ಇದ್ದೀವಿ ನಾವು ಈ ಜೀವನ ಈ ಬದುಕಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಈ ಗುರಿಯ ಕಡೆಗೆ ನಮ್ಮ ಪಯಣ ಸಾಗಬೇಕು ಏನಾದರೂ ಒಂದು ಗುರಿಯನ್ನ ಇಟ್ಕೊಂಡ್ಬಿಟ್ಟು ನಾವು ಜೀವನವನ್ನ ನಡೆಸಿದ್ರೆ ಮಾತ್ರ ನಮಗೆ ಏನಾದರೂ ಒಂದು ಸಿಗುತ್ತೆ ಒಳ್ಳೆಯದಾದಂತಹ ಫಲ ಸಿಗುತ್ತೆ ಆಗ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗುತ್ತೆ ಎನ್ನುವುದು ಈ ಪದ್ಯದಲ್ಲಿ ನಮಗೆ ಮಗುವಿನ ಮೊರೆ ಅಂತ ಅವರು ಈ ಪದ್ಯದ ಮೂಲಕ ತಿಳಿಸಿದ್ದಾರೆ ಏನು ನೋಡೋಣವಾ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಹೇ ವಿಭೋ ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂವು ಹೇ ಪ್ರಭೋ ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಹೇ ವಿಭೋ ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ತೆರ ಗೊಳಮೊಟ್ಟೆ ಇಟ್ಟು ಬಂತು ಬಾಳ ಮರೆಗೆ ಬೇಸರ ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ ಏನಿದೆ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಏ ಪ್ರಭೋ ಪ್ರಭೋ ಅಂದ್ರೆ ದೇವರು ನಮ್ದು ಬಾಳ ಹಣತೆ ಉರಿಲೂ ಇಲ್ಲ ಆರಲೂ ಇಲ್ಲ ಹಾಗೆ ತಟಸ್ಥವಾಗಿ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಅಂದ್ರೆ ಹೊರತೆ ಅಂದ್ರೆ ನೀರು ಜಿನುಗುವ ತಗ್ಗು ನೀರು ಬೀಳ್ತಾ ಇರುತ್ತಲ್ಲ ಆ ತಗ್ಗು ಬತ್ತಲಿಲ್ಲ ತುಂಬಲಿಲ್ಲ ಆ ನೀರು ಬತ್ತಲೂ ಇಲ್ಲ ಅಂದ್ರೆ ಒಣಗೂ ಕೂಡ ಹೋಗ್ಲಿಲ್ಲ ಹಾಗೆ ತುಂಬಲು ಇಲ್ಲ ನೀರು ತುಂಬಲು ಇಲ್ಲ ಬತ್ತಲು ಇಲ್ಲ ಎಷ್ಟಿದೆನ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಾಳ ಹೊರತೆ ಆ ತರ ನಮ್ಮ ಜೀವನ ನಡೀತಾ ಇದೆ ಎಲ್ಲಿದೀವೋ ನಾವು ಅಲ್ಲೇ ಇದ್ವಿ ಮುಂದಕ್ಕೆ ಹೋಗ್ಲಿಲ್ಲ ಹಿಂದಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂವು ಏ ಪ್ರಭೋ ನಮ್ಮ ಹೂವು ಹೇಗಿದೆ ಅಂದ್ರೆ ಅರಳು ಇಲ್ಲ ಉರುಳು ಇಲ್ಲ ಅಂದ್ರೆ ಬಾಡಿನೂ ಕೂಡ ಹೋಗ್ತಾ ಇಲ್ಲ ಅದು ಉರುಳ್ಕೊಂಡು ಹೋಗ್ತಾ ಇಲ್ಲ ಅರಳ್ತಾನೂ ಇಲ್ಲ ಅದು ಮೊಗ್ಗಾಗಿ ಹಾಗೆ ಇದೆ ಇನ್ನು ಯಾವಾಗ ಆಗುತ್ತೆ ಇದೆಲ್ಲ ಅಂತ ಪ್ರಭೋ ಅಂತ ಬೇಡ್ಕೊಂತಾ ಇದ್ದಾರೆ ವಿಭೋ ಅಂದ್ರು ಕೂಡ ವಿಭು ಅಂದ್ರೆ ದೇವರು ಪರಮಾತ್ಮ ಅಂತ ಹೇಳ್ತೀವಿ ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಹೇ ವಿಭೋ ಅಂದ್ರೆ ಮುಳುಗ್ತಾನೂ ಇಲ್ಲ ನಮ್ಮ ದೋಣಿ ನಾವೇ ಅಂದ್ರೆ ದೋಣಿ
ನೀರಿನ ಮೇಲೆ ಪ್ರಯಾಣ ಮಾಡುತ್ತಾ ಇದೀವಿ ನಾವು ಅಂದ್ರೆ ಜೀವನವೆಂಬ ನೀರಿನ ಮೇಲೆ ಸಾಗ್ತಾ ಇದೀವಿ ಆ ದೋಣಿ ಮುಳುಗ್ತಾನೂ ಇಲ್ಲ ತೇಲ್ತಾನೂ ಇಲ್ಲ ಸುಮ್ಮನೆ ಹಾಗೆ ತಟಸ್ಥವಾಗಿ ನಿಂತು ಬಿಟ್ಟಿದೆ ಎಲ್ಲಿದೆನೋ ಅಲ್ಲೇ ಇದೆ ಯಾವಾಗ ನಮಗೆ ಇದರಿಂದ ಮುಕ್ತಿ ಸಿಗುತ್ತೆ ಅಂದ್ರೆ ನಾವು ಕೂಡ ಎಲ್ಲರಂತೆ ಯಾವಾಗ ಸಾಧನೆ ಮಾಡಿ ಬದುಕುತ್ತೀವಿ ಅನ್ನೋದು ಇದರಲ್ಲಿ ಹೇಳ್ತಾ ಇದ್ದಾರೆ ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ತರ ತರ ಅಂದ್ರೆ ರೀತಿ ಯಾಕೆ ಈ ತರ ಇದೆ ಹೇಳ್ತಾನೂ ಇಲ್ಲ ನಾವು ಬಿಡ್ತಾನೂ ಇಲ್ಲ ಒಂದೇ ರೀತಿಯಾಗಿ ಇದೀವಿ ಎಲ್ಲಿಗೂ ಹೋಗಕ್ಕೂ ಆಗ್ತಿಲ್ಲ ಬರಕ್ಕೂ ಆಗ್ತಿಲ್ಲ ಅಂದ್ರೆ ಮುಂದೇನೂ ಹೋಗ್ತಿಲ್ಲ ಹಿಂದೇನೂ ಹೋಗ್ತಿಲ್ಲ ಎಲ್ಲಿದೀವೋ ಅಲ್ಲೇ ಇದೀವಿ ಯಾಕೆ ಈ ತರ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ದೇವರಿಗೆ ಬಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ ಅಂದ್ರೆ ಮಕ್ಕಳು ಕೂಡ ಈಗ ಈಗ ತಾನೆ ಹುಟ್ಟಿದಂತ ಮಕ್ಕಳಿಗೂ ಕೂಡ ಏನು ಮಾಡಬೇಕು ಮುಂದೆ ಅನ್ನೋದು ಆ ತರನು ಕೂಡ ನಮಗೆ ಆಸೆಗಳೆಲ್ಲ ಇದ್ರೂ ಕೂಡ ಏನು ಮಾಡಕ ಆಗ್ತಿಲ್ಲ ಅದು ಕೂಡ ಬೇಸರದಿಂದನೇ ಇದೆ ಬಾಳ ಮರಿಗೆ ಬೇಸರ ಅಂದ್ರೆ ನಮ್ಮ ಜೀವನದಲ್ಲಿ ಬರುವಂತ ಮುಂದೆ ಆ ಅಂದ್ರೆ ಭವಿಷ್ಯವನ್ನು ನೋಡ್ಕೋಬೇಕಲ್ವಾ ಅದಕ್ಕೂ ಕೂಡ ಇಲ್ಲಿ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇರವಿಗೊಂದು ಗುರಿಯ ತೋರು ಇದನೇ ಬೇಡಿಕೊಳ್ಳುವೆ ಇರುವವರೆಗೆ ಒಂದು ಗುರಿಯನ್ನ ತೋರಿಸ್ಬಿಡು ಗುರಿಯನ್ನ ತಲುಪೋದಿಕ್ಕೆ ನಮಗೆ ಸಹಾಯ ಮಾಡು ಆಶೀರ್ವಾದ ಮಾಡು ನಾವು ಇದನ್ನೇ ಬೇಡ್ಕೊಳ್ತೀವಿ ಇದನ್ನ ಬಿಟ್ಟು ಬೇರೆದನ್ನ ಬೇಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಬದುಕಿಗೊಂದು ಅರ್ಥ ತೋರು ಅದನೇ ಹಾಡಿಕೊಳ್ಳುವೆ ನೀನು ನಮಗೆ ಒಂದು ಗುರಿಯನ್ನ ತೋರಿಸ್ಬಿಟ್ಟು ನಮ್ಮ ಬದುಕಿಗೊಂದು ಅರ್ಥವನ್ನ ಕೊಡು ಹಾಗಾದ್ರೆ ನಮ್ಮ ಬಾಳಾಣತೆ ಸದಾ ಪ್ರಜ್ವಲಿಸುತ್ತಾ ಉಳಿತಾ ಇರುತ್ತೆ ಅಂತ ಇಲ್ಲಿ ದೇವರನ್ನ ಸಿದ್ದಯ್ಯ ಪುರಾಣಿಕರ ಅವರು ಬೇಡ್ಕೊಂತ ಇದ್ದಾರೆ ಅರ್ಥ ಆಯ್ತಲ್ವಾ ಈ ಪದ್ಯದ ಮೂಲಕ ಏನಂದ್ರೆ ನಾವು ಎಲ್ಲರೂ ಒಂದೊಂದನ ಒಂದು ಗುರಿಯನ್ನ ನಮ್ಮ ಜೀವನದಲ್ಲಿ ಇಟ್ಕೋಬೇಕು ಆಗ ಅದನ್ನ ಸಾಧನೆ ಮಾಡಿದಾಗ ನಮ್ಮ ಜೀವನಕ್ಕೊಂದು ಅರ್ಥ ಸಿಗುತ್ತೆ ಗೊತ್ತಾಯ್ತಲ್ವಾ ಹಾಗಾದ್ರೆ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹೋಮ್ವರ್ಕ್ ಇರುತ್ತೆ ನೀವು ಹೋಮ್ವರ್ಕ್ ಅನ್ನು ಮಾಡಿ ನಮಗೆ ಸಬ್ಮಿಟ್ ಮಾಡಿ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು